ವಿಚಾರಗಳನ್ನು ಸದನದ ಮುಂದೆ ಮಂಡಿಸ್ತಾ ಇದ್ದೀನಿ. ಹೆಸರುಘಟ್ಟ ಕೆರೆ ಸುಮಾರು 130 ವರ್ಷಗಳಿಂದೆ ಬೆಂಗಳೂರಿಗೆ ಮೊದಲನೇದಾಗಿ ನೀರು ಕೊಟ್ಟಂತ ಒಂದು ಜಲಾಶಯ ಅದು. ಇವತ್ತು ಅದು ಒಣಗೋಗಿರ್ತಕ್ಕಂಥ ಪರಿಸ್ಥಿತಿ. ಕೊನೆಗೆ ಎತ್ತಿನ ಹೊಳೆಯಿಂದ ಪ್ರಾರಂಭಿಕವಾಗಿ 0.8 TMC ನೀರನ್ನು ಕೊಡ್ತೀವಿ ಅಂತೇಳಿ ಅಲೋಕೇಶನ್ ಕೊಟ್ಟಿದ್ರು. ಆದರೆ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರನ್ನು ಹರಿಸೋದ್ರಿಂದ ನಮಗೆ 0.5 TMC ಅಂತೇಳಿ ಇವತ್ತು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಇದು ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ 11-12 ವರ್ಷ ಆಯಿತು ಅಧ್ಯಕ್ಷರೇ. 2012ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭದಲ್ಲಿ 8,323 ಕೋಟಿ ಅಂದಾಜು ವೆಚ್ಚ ಇದ್ದಿದ್ದು. ಬೇರೆ ಬೇರೆ ಕಾರಣಗಳಿಂದ ಹೆಚ್ಚುವರಿ ಅನುದಾನ ಇದರಿಂದ ಇವತ್ತು ಸುಮಾರು 23,251 ಕೋಟಿ ಈಗ ಪರಿಷ್ಕೃತ ಅಂದಾಜು ಆಗಿರ್ತಕ್ಕಂಥದ್ದು. ನನಗೆ ಅನುಮಾನ ಇರತಕ್ಕಂಥದ್ದು ನಮ್ಮದು ಕೊನೆ ಭಾಗ, ಯಾಕಂದರೆ ಇದು ಈ ಒಂದು ಯೋಜನೆ ಬಂದಿದ್ದು ಎತ್ತಿನಹೊಳೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಬರಪೀಡಿತ ಪ್ರದೇಶಗಳಿಗೆ ನೀರು ಅಲ್ಲಿಂದ ತರಬೇಕು ಅಂತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಇನ್ನೂ 3-4 ಜಿಲ್ಲೆಗಳನ್ನು ಆದು ಬರೋದ್ರಿಂದ ಹೆಸರುಘಟ್ಟ ಕೆರೆಗೆ ನೀರು ಬರ್ತಕ್ಕಂಥದ್ದು ನನಗೆ ಅನುಮಾನಾಸ್ಪದ. 12 ವರ್ಷ ಆದರೂ ಕೂಡ ಸಕಲೇಶ್ವರದಿಂದನೇ ಇನ್ನೂ ನೀರು ಪಂಪ್ ಆಗಿಲ್ಲ ಅಧ್ಯಕ್ಷ. ಮೊನ್ನೆ ಪ್ರಾಯೋಗಿಕವಾಗಿ ನೀರನ್ನು ಪಂಪ್ ಮಾಡಿದಾಗ ಅಲ್ಲಿ ನೀರೆಲ್ಲ ಕೂಡ ರಸ್ತೆಗೆ ಬಂದು ಪೈಪ್ ಲೈನ್ ಎಲ್ಲ ಒಡೆದೋಗಿ ಈ ಥರ ಒಂದು ಕಳಪೆ ಕಾಮಗಾರಿಗಳದ್ದು ಕೂಡ ಬಯಲಿಗಾಗಿರ್ತಕ್ಕಂಥದ್ದು. ಇವತ್ತು ಜಲಪದ ಸಂಪನ್ಮೂಲ ಸಚಿವರು ಇದ್ದಾರೆ. 2025 ನವೆಂಬರ್ ಹೊತ್ತಿಗೆ ಹೆಸರುಘಟ್ಟ ಕೆರೆಗೆ ನಿಮಗೆ ದೊಡ್ಡಬಳ್ಳಾಪುರದ ತೊಟ್ಟಿಯಿಂದ ನೀರನ್ನು ಪಂಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಧ್ಯಕ್ಷ. 130 ವರ್ಷಗಳಿಂದ ಹೆಸರುಘಟ್ಟ ಕೆರೆ ಒಂದು ಇಡೀ ಹೂಳು ತೆಗೆದಿಲ್ಲ ಹೊರಗಡೆಗೆ, ಎಲ್ಲ ಜಾಲಿ ಮರ ಬೆಳ್ಕೊಂಡೈತೆ. ನಾನು ಕೇಳಿದ್ದು ಆ ಜಲಾಶಯದಲ್ಲಿರ್ತಕ್ಕಂಥ ಹೂಳನ್ನು ಯಾವಾಗ ತೆಗಿತೀರಿ ಅಂತೇಳಿ. BWSSP ಅವರು ಅದರ ಹೂಳನ್ನು ತೆಗಿತಾರೆ ಅಂತ ಹೇಳವ್ರೆ. BWSSP ಪರಿಸ್ಥಿತಿ ಹೆಂಗೆ ಅಂತಂದರೆ ಇವತ್ತು ಸಂಬಳ ಕೊಡದೇ ಇರತಕ್ಕಂಥ ಪರಿಸ್ಥಿತಿ BWSSPಯಲ್ಲಿ ಇದೆ. ನಾನು ಹೇಳ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಜಲ ನಿಗಮದಿಂದಾನೆ ದಯವಿಟ್ಟು ಅನುದಾನವನ್ನು ಕೊಟ್ಟು ಆ ನೀರು ಬರೋಷ್ಟಕ್ಕೆ ಮೊದಲು ಅದನ್ನು ಹೂಳನ್ನು ಗಿಡಗಳನ್ನು ತೆಗೆದ್ರೆ ಮಳೆ ನೀರು ಸ್ವಲ್ಪ ಸಂಗ್ರಹ ಆಗ್ತಾ ಇದೆ. ಮಳೆ ನೀರು ಮತ್ತು ಎತ್ತಿನ ಹೊಳೆದಾದರೆ ಕೆಂತದೆ ಇದರದು. ಸೊ ಈ ಥರ ಇದು ಎತ್ತಿನ ಹೊಳೆನೋ ಹಣದ ಹೊಳೆನೋ ಗೊತ್ತಾಗ್ತಾ ಇಲ್ಲ. 12 ವರ್ಷದಲ್ಲಿ 3 times ದುಡ್ಡು ಜಾಸ್ತಿ ಆಗಿದೆ. ಇನ್ನೂ ಇದು ನನಗೆ ಗೊತ್ತಿರೋ ಹಾಗೆ ಇನ್ನೂ 6-7 ವರ್ಷ ಆಗಲ್ಲ ಅಣ್ಣ. ಇದು ಬಹಳ ಕಷ್ಟ ಐತೆ ನೋಡಿದ್ದೀವಿ. ಈಗ ನಮ್ಮ ಶಾಸಕರು ಪ್ರಶ್ನೆ ಅದೇ, ನನಗೆ ಹೆಸರುಘಟ್ಟಕ್ಕೆ ನೀರು ಬರಬೇಕು ಅಷ್ಟೇ. ಇಲ್ಲಿನ ತುಮಕೂರು ಮತ್ತು ಈ ಭಾಗದವ್ರು ಹೇಳ್ತಾರೆ ಮುಂದಕ್ಕೆ ನೀರು ಬರಲ್ಲ, ಅಲ್ಲಿಗೆ ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ಅದನ್ನ ತಾವು ಹೇಳಬೇಕು. ಮತ್ತೆ 24 TMC ನೀರು ಲಭ್ಯ ಇದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಕಳೆದ ವರ್ಷ ನೋಡ್ರಿ 2023ರಲ್ಲಿ 8.5 TMC ನೀರು ಮಾತ್ರ ಲಭ್ಯ ಇರ್ತಕ್ಕಂಥದ್ದು. ನಮಗೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಹೆಸರುಘಟ್ಟ ಕೆರೆಗೆ ನೀರು ಅದನ್ನ ಸಚಿವರು ದಯವಿಟ್ಟು ಉತ್ತರ ಕೊಡಬೇಕು. ಷಡಾಕ್ಷರಿ ಅವರೇ, ಷಡಾಕ್ಷರಿ ಕೂತ್ಕೊಳ್ಳಿ ಅವರೇ. ರಾಮಮೂರ್ತಿ ಅವರು ಅಧ್ಯಕ್ಷರೇ, ಏನು ಪ್ರಸ್ತಾವನೆ ಮಾಡಿದ್ದಾರೆ ನಾನೇ ಅದಕ್ಕೇನು ತಗರಾಲೇನು ಹೇಳಕ್ ಹೋಗ್ತಾ ಇಲ್ಲ. ಇರತ್ತಲ್ಲ ಸತ್ಯಾಂಶ ಇದೆ, ಸ್ವಲ್ಪ ಭಾಗ, ಒಂದು 50% ಸತ್ಯಾಂಶ ಇದೆ. ಬೆಂಗಳೂರಿಗೆ ಪ್ರಾರಂಭದಿಂದನೂ ಇದೊಂದು ಹೊಸ ಮೊದಲಿಂದನೂ ನೀರನ್ನು ಕೊಡ್ತಿದ್ದಂಥ ಜಾಗ. ಈಗ ಅದಕ್ಕೆಲ್ಲ ನೀರು ಬರೋದೆಲ್ಲ ನಿಂತೋಗ್ಬಿಟ್ಟಿದೆ. ಈಗ ಎತ್ತಿನೊಳೆಯಿಂದ 0.5 TMC ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ. ಬಟ್ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ BWSSP ಆಸ್ ಆನ್ ಟುಡೇ. ಅದು ಮತ್ತು ನಮ್ಮ ತಿಪ್ಪುಗುಂಡಳ್ಳಿ ಎರಡನ್ನು, ಇವೆರಡೇ ಬೆಂಗಳೂರಿಗೆ ನೀರು ಕೊಡ್ತಿದ್ದಂಥ ಜಾಗ. ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಅದಕ್ಕೆ ಎತ್ತಿನೊಳೆಯಿಂದ ಎರಡಕ್ಕೂ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಒಂದಿನ ಹೋಗೋಣ ಅಸೆಂಬ್ಲಿ ಆದಮೇಲೆ ನಾನು ನೀವಿಬ್ರು ಹೋಗೋಣ, ಸ್ಪಾಟ್ಗೆ ಹೋಗೋಣ. ಕೆರೆನ ಇರೆಯ ಆಯ್ತು ಮುಂದರಾಜು, ಸ್ವಲ್ಪ ನೀವು ಬರ್ತೀರಾ? ಓಕೆ, ಹಾಂ ಓಕೆ, ವೇವೆಲ್ಗೋ ತಿಪ್ಪುಗುಂಡಳ್ಳಿನೂ ಹೋಗೋಣ. ನಾನು ಅದು ಇದನ್ನು 40 ಬ್ರಿಡ್ಜಲ್ಲಿ ಈಜೊಡಿದ್ದೆ ನಾನು ಚಿಕ್ಕ ಹುಡುಗ ಇದ್ದಾಗ ಅಲ್ಲಿಗೆ ಹೋಗಿ. ಹಾಂ ನಾನು ಎಲ್ಲ ನಡ್ಕೊಂಡು ಹೋಗೋಣ, ವಿಲ್ ಗೋದೆ, ಈಗೆಲ್ಲ ಮಾಡೋಣ. ಸೊ ಒಂದಿನ ಹೋಗೋಣ, ಯಾಕೆಂದ್ರೆ ಎರಡೂ ರಿಸ್ಟೋರ್ ಮಾಡಬೇಕು, ಏನಾದ್ರು ಮಾಡಿ ಉಳಿಸ್ಬೇಕು ಅಂತ. ಅಲ್ಲೆಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಜೊತೆಗೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಈಗ ನೀರನ್ನಾರು ಏನಾರು ಮಾಡಿ, ಇದೊಂದೇ ಅಲ್ಲ, ಒನ್ ಥಿಂಗ್ ಐ ವಾಂಟ್ ಇಟ್ ಅಧ್ಯಕ್ಷರೇ, ಈ ಮೊನ್ನೆ ಈ ಬರಗಾಲ ಬಂತಲ್ಲ, 7,000 ಬೋರ್ವೆಲ್ಲು ಬೆಂಗಳೂರಲ್ಲಿ ಡ್ರೈ ಆಗ್ಬಿಡ್ತು. ಬೆಂಗಳೂರಿನಲ್ಲಿ ಯಾವ ಕೆರೆಗಳಲ್ಲೂ ನೀರಿರಲಿಲ್ಲ. ಈಗ ಅದಕ್ಕೆ ಎಲ್ಲ ಕೆರೆಗಳಿಗೂ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಟ್ರೀಟೆಡ್ ವಾಟರ್ ಮಾಡೋಕ್ಕಾಗ್ತದೆ, ಈ STP ಮಾಡಿಸ್ಬಿಟ್ಟು ಆ ಟ್ರೀಟೆಡ್ ವಾಟರ್ನ ಆ ಕೆರೆಗಳನ್ನ ತುಂಬಿಸೋಂಥ ಒಂದು ಸ್ಕೀಮ್ನ ತಗೋಬೇಕು ಅಂತ ಇದ್ದೀನಿ. ಇಲ್ಲ ಅಂದ್ರೆ ಅಂತರ್ಜಲ ಬೆಂಗಳೂರು ಕೆರೆಗಳನ್ನ ಉಳಿಸ್ಕೊಳಕ್ ಆಗಲ್ಲ. ಇಲ್ಲ ಅಂತಂದ್ರೆ ನೀರಿಲ್ಲ ಅಂದ್ರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ, ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅದಕ್ಕೆ ಇದನ್ನು ವಿ ವಿಲ್ ಹ್ಯಾವ್ ಇಟ್.
ನಾನು ಬೆಂಗಳೂರಿಗೆ 27ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಲ್ಲ, ಯು ಆಲ್ ಪ್ಲೀಸ್ ಡಿಬೇಟ್ ಆನ್ ದಿಸ್. ಯಾವ ನಿಮ್ ನಿಮ್ ಕ್ಷೇತ್ರದ ಕೆರೆಗಳಿದೆ ಆ ಕೆರೆಗಳನ್ನ ಉಳಿಸ್ಕೊಳಕ್ಕೆ ಏನ್ ಬೇಕೋ ಮಾಡಿ. ವಿ ಆರ್ ಮರ್ಸಿಲೆಸ್. ಯಾವ ಒಂದು ಒತ್ತಿವರಿ ಮಾಡಿದ್ರು ಕಿತ್ ಬಿಸಾಕ್ಸಣ. ಈ ಕೆರೆಗಳನ್ನ ಉಳಿಸ್ಕೊಳ್ಳಬೇಕು, ಇಲ್ಲ ಅಂದ್ರೆ ಬೆಂಗಳೂರಿಗೆ ಬಹಳ ಕಷ್ಟ ಆಗ್ತದೆ. ಈಗೇನೋ ನೀರೇನೋ ಬರ್ತಾ ಇದೆ, ಇನ್ನೊಂದು ಸ್ಟೇಜ್ ನೀರು ತಗೊಂಡು ಹೋಗ್ಬೋದು. ಸೊ ಅದಕ್ಕೆ ಮುಂದಕ್ಕೆ ಇಲ್ಲಿ ಆಗ್ತಾ ಇರೋಂತ ಪ್ರೆಷರ್ ನೋಡಿದ್ರೆ, ಬರ್ತಾ ಇರೋಂತ ಜನಸಂಖ್ಯೆ ನೋಡಿದ್ರೆ, ಈಗಿಂದನೇ ನಾವು ನೆಕ್ಸ್ಟ್ 30 ಇಯರ್ಸ್ಗೆ ಬಹಳ ಮುಂದೆ ಆಲೋಚನೆ ಮಾಡಬೇಕು. ಲೆಟ್ ಅಸ್ ಆಲ್ ಜಾಯಿಂಟ್ ಟುಗೆದರ್, ಎಲ್ಲ ಒಟ್ಟಿಗೆ ಸೇರಿ ಏನಾದ್ರು ಮಾಡಿ ಉಳಿಸ್ಕೊಳ್ಳೋಣ. ಮಾನ್ಯ ಸಭಾಧ್ಯಕ್ಷರೇ, ಈ ಎತ್ತಿನ ಹೊಳೆ ನೀರು ಬರುತ್ತೆ ಅಂತ ನಿರೀಕ್ಷೆಯಲ್ಲಿ